ತಗೊಂಡು ವಿಸ್ತರಣೆಯನ್ನು ಮಾಡ್ತಾ ಇದ್ವಿ. ನಮ್ಗೊಂದು ಕೇಂದ್ರ ಸ್ಥಳ, ಒಂದು ಆಕರ್ಷಣೀಯ ನಗರ, ಒಂದು ನಿಜಕ್ಕೂ ಭವಿಷ್ಯದ ನಗರ, ಅಂತಾರಾಷ್ಟ್ರೀಯ ನಗರ ಅಂದ್ರೆ ಅದು ಬೆಂಗಳೂರು. ಇದಕ್ಕೆ ವಲಸೆ ಬರ್ತಿರುವಂತದ್ದು ಇಡೀ ಭಾರತದಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಬೆಂಗಳೂರಿನ ಕಡೆ ವಲಸೆ ಬರ್ತಾ ಇರೋದು. ಯಾಕೆಂದ್ರೆ ಇಲ್ಲಿ ಭವಿಷ್ಯ ಕಟ್ಕೋಬಹುದು. ಮತ್ತು ಅವರ ಶ್ರಮನು ನಿಜಕ್ಕೂ ಇವತ್ತು ಈ ವೇದಿಕೆ ನೆಲೆಯಲ್ಬೇಕಂದ್ರೆ ಅವ್ರ ಶ್ರಮನು, ಅವರ ಬೇವರು ಮತ್ತು ಅವರ ಶ್ರಮ ಬಹಳಷ್ಟಿದೆ. ನಮ್ಮ ರಾಜ್ಯವನ್ನು ಕಟ್ಟಲಿಕ್ಕೆ ಅವ್ರ ಶ್ರಮನೂ ಇದೆ. ಆದರೆ ನಾವು ಇದರ ಅವಕಾಶಗಳನ್ನ, ಇದರ ಲಾಭಗಳನ್ನ ನಾವು ಸಹ ಪಡ್ಕೋಬೇಕು. ಇದನ್ನು ಪಡ್ಕೊಳ್ಳಿಕ್ಕೆ ನಾವು ಸಹ ಸಾಕಷ್ಟು ಪ್ರಯತ್ನಗಳನ್ನ ಇವತ್ತು ನಮ್ಮ ಸರ್ಕಾರದಿಂದ ಇವತ್ತು ಕೌಶಲ್ಯತೆ ಕೊಡೋ ಜೊತೆ ಜೊತೆಯಲ್ಲೇನೆ ಇವತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜ್, ಇವತ್ತೇನು ಕೇರ್ಪೇಟೆಯಲ್ಲಿ ಇರುವಂತಹ ಇಂಜಿನಿಯರಿಂಗ್ ಕಾಲೇಜನ್ನ ಸಂಪೂರ್ಣವಾಗಿ ಅಪ್ಗ್ರೇಡೇಷನ್ ಮಾಡಲಿಕ್ಕೆ, ಉನ್ನತೀಕರಣವನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ಭದ್ರಾಗಿದ್ದೀವಿ. ಈ ವರ್ಷದಲ್ಲೇ ಈ ಕಾರ್ಯಕ್ರಮ ಕೈಗೆತ್ತಿಕೊಳ್ತಾ ಇದೀವಿ. ಸೂಪರ್ 30 ಅಂತಿದೆ. ಈ ಸೂಪರ್ 30 ಕಾರ್ಯಕ್ರಮದಲ್ಲಿ 30 ಪ್ರತಿಷ್ಠಿತವಾದಂತ ಇಂಜಿನಿಯರಿಂಗ್ ಕಾಲೇಜನ್ನ, ಅದರಲ್ಲೂ ವಿಶೇಷವಾಗಿ 14 ಇಂಜಿನಿಯರಿಂಗ್ ಕಾಲೇಜ್ನ ಕೈಗೆತ್ತಿಕೊಂಡು ನಮ್ಮ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಪಡೆದಂತ ಕಂಪನಿಗಳ ಜೊತೆಯಲ್ಲಿ ಒಡಂಬಡಿಕೆಗಳನ್ನ ಮಾಡಿಕೊಂಡು ಅವರ ಒಂದು ಸಹಯೋಗದಿಂದ ಈ ಕಾಲೇಜಿನಲ್ಲಿ ಇವತ್ತೇನು ಬೇರೆ ಬೇರೆ ಕಾಲೇಜುಗಳನ್ನು ನೋಡದೇ ಆಗಿರಲ್ಲ, ಹೆಸರುವಾಸಿ ಆಗಿರುವಂತ ಕಾಲೇಜು, ಅದಕ್ಕಿಂತ ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ಸನ್ಮಾನ್ಯ ನಾರಾಯಣಗೌಡ ಅವರ ಒಂದು ನಾಯಕತ್ವದಲ್ಲಿ ನಾವು ಕೇರ್ಪೇಟೆನಲ್ಲಿ ಈ ವರ್ಷವೇ ಕೊಡ್ತೀವಿ ಅಂತ ನಿಮಗೆ ವಿಶ್ವಾಸ ಮತ್ತು ಭರವಸೆಯನ್ನ ಈ ಸಂದರ್ಭದಲ್ಲಿ ಅವರ ಒಂದು ಉಪಸ್ಥಿತಿ, ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪಾಲಿಟೆಕ್ನಿಕ್, ಮೊದಲು ಪಾಲಿಟೆಕ್ನಿಕ್ ಸಿಲೆಬಸ್ ನಿಮ್ಗೆ ಗೊತ್ತಿರಲಿ, ಎಐಸಿಟಿ ಸಿಲೆಬಸ್ ಅನ್ನು ಫಾಲೋ ಮಾಡ್ತೀವಿ ನಾವು. ಸಂಪೂರ್ಣವಾಗಿ ಎಐಸಿಟಿ ಸಿಲೆಬಸ್ಗಿಂತ ಇನ್ನ ಹೆಚ್ಚಿನ ರೀತಿ ಗುಣಮಟ್ಟದ ಸಿಲೆಬಸ್ ಅನ್ನು ಕೊಟ್ಟು ಇಡೀ ದೇಶದಲ್ಲೇ ವಿಶೇಷವಾಗಿರುವಂತಹ ಒಂದು ಸಿಲೆಬಸ್, ಇಂಡಸ್ಟ್ರಿ ಫ್ರೆಂಡ್ಲಿ, ಇಂಡಸ್ಟ್ರಿ ರೆಡಿ, ಎಂಪ್ಲಾಯಬಲ್ ಆಗೋ ರೀತಿಯಲ್ಲಿ 41 ಸ್ಪೆಷಲೈಸೇಷನ್ ಪಾತ್ವೆನ ಈಗಿರುವಂತ ಕೋರ್ಸಸ್ಗೆ ಕೊಟ್ಟು ಮತ್ತು ಇಡೀ ಸಿಲೆಬಸ್ ನ ಕಂಪ್ಲೀಟ್ಲಿ ರಿವ್ಯಾಂಪ್ ಮಾಡಿದ್ದೀವಿ. ಈ ರಿವ್ಯಾಂಪ್ ಅನ್ನು ಮಾಡಿ ಇವತ್ತು ಪ್ರಸ್ತುತ